அவங்க நடிச்ச நான் நிறைய படம் பார்த்திருக்கேன். ஜோகி, AK-47, ஓம். Now I would request the superstar Vijay to be here. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತಮಿಳು ವಿಜಯ್ ತಲಪತಿಯವರು ಇಷ್ಟು ಚೆನ್ನಾಗಿ ಕನ್ನಡವನ್ನು ಮಾತಾಡಿದರು. ಗುರು ಹೇಳ್ತೀನಿ ಕೇಳು ಗುರು, ತುಂಬ ಜನ ಒಂದು ಕನ್ನಡದಲ್ಲಿ ಕಲಿತು ಹೋಗಿದ್ದಾರಿದ್ದಾರೆ, ತುಂಬ ಜನ ಕನ್ನಡವನ್ನು ಕಲಿತವರು ಇದ್ದಾರೆ, ಬೇರೆ ಬೇರೆ ಲ್ಯಾಂಗ್ವೇಜರ್ ಆಗಿರ್ಬೋದು, ತುಂಬ ಒಂದು ಕನ್ನಡವನ್ನು ಮೆಚ್ಕೊಂಡಿದ್ದಾರೆ. ಬಟ್ ನಮ್ಮ ಒಂದು ಕರ್ನಾಟಕದಲ್ಲಿದ್ದು ಕನ್ನಡದಲ್ಲಿ ರಿಯಾಲಿಟಿ ಶೋ ಮಾಡಿಕೊಂಡು ಒಂದು ಬೆಳೆದುಬಿಟ್ಟು ಬೇರೆ ಒಂದು ಲ್ಯಾಂಗ್ವೇಜ್ಗಳಿಗೆ ಹೋಗಿಬಿಟ್ಟು ಇರ್ಲಾರ್ದೊಂದು ಸೋಕಿ ಕೊಡ್ತಾರೆ, ಇರ್ಲಾರ್ದೊಂದು ಮಾಡ್ತಾರೆ. ಅದೇ ರೀತಿಯಾಗಿ ತುಂಬ ಒಂದು NTR ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಮತ್ತು ನಮ್ಮ ಒಂದು ಬಾಲಸುಬ್ರಹ್ಮಣ್ಯ ಕನ್ನಡ, ಅವ್ರು ತೆಲುಗಿನವರಾದ್ರೂ ಸಹಿತ ಕನ್ನಡದಲ್ಲಿ ಸಾಂಗ್ ಆಡಿ ತುಂಬ ಒಂದು ಫೇಮಸ್ ಆದಂಥ ಜನ. ಅದೇ ರೀತಿಗೆ ಬೇರೆ ಬೇರೆ ತುಂಬ ಜನ ಒಂದು ಹಿಂದಿ ಯೂಟ್ಯೂಬ್ ಮತ್ತು ಹಿಂದಿಯವರಾಗಿರ್ಬೋದು, ಪ್ರತಿ ಒಂದು ಜನ ಕನ್ನಡವನ್ನು ಅಚ್ಚುಮೆಚ್ಚಾಗಿ ಮಾತಾಡುವಂಥವ್ರು ಇದ್ದಾರೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜನ ಕನ್ನಡವನ್ನು ಕಲಿತು ಕನ್ನಡವನ್ನು ಮಾತಾಡೋಕ್ಕೆ ನಮಗೆ ತುಂಬ ಇರಿಟೇಟಿಂಗ್ ಆಗುತ್ತದೆ, ತುಂಬ ನಮಗೆ ಬೇಜಾರಾಗ್ತದೆ ಅಂತೇಳ್ಬಿಟ್ಟು ತುಂಬ ಜನ ಹೇಳಿದವರು ಸಹಿತ ಇದ್ದಾರೆ. ಅಂಥವ್ರು ಏನು ಮಾಡೋಕಪ್ಪ ಅಂತಂದರೆ, ಮೇಲಕ್ಕೆ ಮಾರಿಗೆ ನಿಂತ್ಕೊಂಡು ಲಬ್ 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 ಅಂತ ಒಯ್ಕೊಂಡ್ರು ಸಹಿತ ಅವ್ರಿಗೆ ಅರಿವು ಬರಲ್ಲ ಬಿಡಿ, ಅದೆಲ್ಲ ಹೋಗ್ಲಿ. ಇವತ್ತು ತಂಬಳಿ ವಿಜಯ್ ಅಂದರೆ ತಲಪತಿ ಸಾರ್ ಅಂದರೆ ಸೂಪರ್ ಸ್ಟಾರ್ ಇರುವಂಥವ್ರು, ಅವರು ಏನು ಮಾಡಿದ್ದಾರೆ, ಒಂದು ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಒಂದು ಬೇರೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಬಿಟ್ಟು ಅಲ್ಲಿ ಒಂದು ಕನ್ನಡವನ್ನು ಅಚ್ಚುಮೆಚ್ಚಾಗಿ ಮಾತಾಡಿದ್ದಾರೆ. ಬಟ್ ಕನ್ನಡ ಒಂದು ಎಷ್ಟು ಸುಂದರವಾಗಿ ಮಾತಾಡಿದಾರಪ್ಪ ಅಂತಂದರೆ, ಕೆಲವೊಂದಿಷ್ಟು ಜನ ನಮ್ಮ ಕನ್ನಡವನ್ನು ಮಾತಾಡೋಕ್ಕೆ ಬರಲ್ಲ, ಕನ್ನಡವನ್ನು ಬಂದರೂ ಸಹಿತ ಕನ್ನಡವನ್ನು ಅಷ್ಟು ಸ್ಪಷ್ಟವಾಗಿ ಮಾತಾಡುವಂಥದ್ದು ಇಲ್ಲ. ಸೊ ಅಂಥದ್ರಲ್ಲಿ ಸಹಿತ ಅವ್ರು ಅಷ್ಟೊಂದು ನೀಟಾಗಿ ಕನ್ನಡವನ್ನು ಜೋಗಿ, ಓಮು ಮತ್ತು AK-47 ತುಂಬ ಸಿನಿಮಾಗಳನ್ನು ನೋಡಿಬಿಟ್ಟು ಬೆಳೆದಂಥ ಜನ ಅವರು. ಸೊ ಅಂಥವ್ರು ಸಹಿತ ನಾವು ಅಂಥವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಅಂಥವ್ರಿಗೆ ನಮ್ಮ ಒಂದು ಕರ್ನಾಟಕಕ್ಕೆ ಸ್ವಾಗತ ಮಾಡಿ ಕೆಲವೊಂದಿಷ್ಟು ಸನ್ಮಾನ ಮಾಡಿದ್ರೆ ಸಹಿತ ನಾವು ಕಡಿಮೆ. ಯಾಕಪ್ಪ ಅಂತಂದರೆ ಕನ್ನಡದ ಹಿಂದಿಯಲ್ಲಿ ಅಥವಾ ತೆಲುಗಿನಲ್ಲಿದ್ದರೂ ಸಹಿತ ನಮ್ಮ ಕನ್ನಡದಲ್ಲಿ ತುಂಬ ಜನ ವ್ಯಾಕ್ಟಿಂಗ್ ಮಾಡಿ ತುಂಬ ಒಂದು ಕನ್ನಡವನ್ನು ಕಲಿತು ಹೋದಂಥವ್ರು ಇದ್ದಾರೆ. ಸೊ ಅಂಥವ್ರಿಗೆಲ್ಲ ನಾವು ತುಂಬ ಒಂದು ಸಪೋರ್ಟ್ ಮಾಡಬೇಕು, ಅದೆಲ್ಲ ಬಿಟ್ಟುಬಿಟ್ಟು ಬೇರೆ ಬೇರೆ ಒಂದು ಲ್ಯಾಂಗ್ವೇಜ್ಗಳಿಗೆ ಬೇರೆ ಬೇರೆಯವರಿಗೆ ಸಪೋರ್ಟ್ ಮಾಡ್ತಿರ್ತೀವಿ. ನಮ್ಮ ಒಂದು ಕರ್ನಾಟಕದಲ್ಲಿದ್ದರೆ ನಮ್ಮ ಕನ್ನಡ ಮಾತಾಡೋಕೆ ಬರಲ್ಲ ಅನ್ಸುತ್ತೆ, ಅಂಥವ್ರನ್ನ ಸಹಿತ ಫೇಮಸ್ ಮಾಡೋಂಥ ಜನ ಇದೆ. ಸೊ ಅಂಥವ್ರನ್ನ ಬಿಟ್ಟುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬಿಟ್ಟುಬಿಟ್ಟು ಬೇರೆ ಒಂದು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಮಾಡ್ತಾರೆ ಬಂದಿರೋಂಥ ಜನಗಳಿಗೆ ಸಪೋರ್ಟ್ ಮಾಡಿ ಅಂತದ್ದು ಬಿಡಿ. ಅವ್ರು ಮೊನ್ನೆ ಮೊನ್ನೆ ತಾನೇ ಒಂದು ಬರ್ತ್ಡೇ ಅನ್ನೋದು ಹೋಯಿತು ವಿಜಯ್ ತಲಪತಿ ಸಾರ್ ಅವ್ರದ್ದು. ಸೊ ಅವರಿಗೆ ತುಂಬ ಒಂದು ಧನ್ಯವಾದಗಳಿದ್ದೀನಿ, ಯಾಕಪ್ಪ ಅಂತಂದರೆ ತುಂಬ ಒಂದು ಬೆಸ್ಟಾಗಿ ಒಂದು ಕನ್ನಡವನ್ನು ಮಾತಾಡಿದ್ರೆ ಅಂತ. ಇವತ್ತಿನ ಒಂದು ನಾವು ಮುಗಿಸೋಣ, ಸಿಗೋಣ ಒಂದು ಮುಂದಿನ ವಿಡಿಯೋಗಳಿದೆ. ಯಾಕಪ್ಪಂತಂದರೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ಒಂದು ಮುಂದಿನ ವಿಡಿಯೋಗಳಂತೆ. ನಮಸ್ಕಾರ ಎಲ್ಲರಿಗೂ, ಜೈ ಜೈ ಕರ್ನಾಟಕ, ವಂದೇ ಮಾತರಂ, ಜೈ ತಲಪತಿ ವಿಜಯ್.